ರಾಜಹಂಸಗಡದ ಕೋಟೆಯ ಮುಖ್ಯ ದ್ವಾರದ ನಿಸರ್ಗ ಧಾಬಾ ಬಳಿ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕೋತಿಯೊಂದು ಧಾಬಾ ಮುಂಭಾಗದ ಮರದ ಮೇಲೆ ಕುಳಿತಿದ್ದಾಗ ಏಕಾಏಕಿ ವಿದ್ಯುತ್ ತಂತಿಗೆ ಕೈ ಅಂಟಿಕೊಳ್ಳಿತು. ಇದರಿಂದ ವಿದ್ಯುತ್ ಸ್ಪರ್ಶವಾಗಿ ಕೋತಿ ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿದೆ. ಈ ಘಟನೆಯನ್ನು ನೋಡಿದ ನಿಸರ್ಗ ಧಾಬಾದ ಚಾಲಕ ತಕ್ಷಣ ಆಗಮಿಸಿ ರಾಜಹಂಸಗಡ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರು ಮತ್ತು ಪಂಚ ಸಮಿತಿಗೆ ಕೋತಿಯ ಅಂತ್ಯ ಸಂಸ್ಕಾರ ಮಾಡುವಂತೆ ಮನವಿ ಮಾಡಿದರು. ರಾಜಹಂಸಗಡದ ಗ್ರಾಮದಲ್ಲಿ ಬಹಳ ದಿನಗಳಿಂದ ಕೋತಿ ಒಂಟಿಯಾಗಿ ವಾಸವಾಗಿದ್ದ ಕಾರಣ ಗ್ರಾಮದ ಎಲ್ಲರಿಗೂ ಚಿರ ಪರಿಚಯವಾಗಿದ್ದ ಈ ಕೋತಿ ದೀಪಾವಳಿ ಹಬ್ಬದಂದು ಸಾವನ್ನಪ್ಪಿದ್ದು ಎಲ್ಲರ ಮನದಲ್ಲಿ ಸಂಚಲನ ಮೂಡಿಸಿತ್ತು. ಮೃತ ಕೋತಿಯ ಶವ ಸಂಸ್ಕಾರಕ್ಕೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಪಂಚ ಕಮಿಟಿ, ಭಜನೆ ಮಂಡಳಿ ಹಾಗೂ ಗ್ರಾಮದ ಯುವಕರು ಹಾಗೂ ಧಾಬಾ ಚಾಲಕರು ಶಕ್ತಿ ಮೀರಿ ಪ್ರಯತ್ನಿಸಿದರು. ಸರಿಯಾದ ಶವ ಸಂಸ್ಕಾರದಿಂದ ಹಿಂದೂ ಸಂಪ್ರದಾಯವನ್ನು ಹಾಗೆ ಉಳಿಸಲಾಗಿದೆ. ಈ ಹಿಂದೆ 2 ವರ್ಷಗಳಲ್ಲಿ 2 ಬಾರಿ ರಸ್ತೆ ಅಪಘಾತದಲ್ಲಿ 2 ಮಂಗಗಳು ಸಾವನ್ನಪ್ಪಿದ್ದವು. ಆದರೆ ರಾಜಹಂಸಗಡದ ನಾಗರಿಕರು ಮಾನವೀಯ ಮನೋಭಾವವನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಮದ ಯಲ್ಲಮ್ಮ ದೇವಿಯ ಯಾತ್ರೆಯಲ್ಲಿ 3 ಮಂಗಗಳಿಗೆ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಮೂಕ ಪ್ರಾಣಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ವೇಳೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಪಂಚ ಕಮಿಟಿ, ಭಜನೆ ಮಂಡಳ, ಗ್ರಾಮದ ಯುವಕರು ಮತ್ತಿತರರು ಉಪಸ್ಥಿತರಿದ್ದರು. ಮಹದೇವ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.